ತುಮಕೂರಿನಲ್ಲಿ ಪದೇ ಪದೇ ಕೆಟ್ಟು ಹೋಗುತ್ತಿರುವ ಸಿಗ್ನಲ್ ಲೈಟ್ಗಳ ಮುಕ್ತಿ ಯಾವಾಗ? ಸಾರ್ವಜನಿಕರು ಪೊಲೀಸ್ ಮತ್ತು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದಲ್ಲಿ ವಾಹನಗಳ ಸಂಚಾರ ಅಧಿಕವಾಗುತ್ತಿದ್ದು ಅದಕ್ಕೆ ತಕ್ಕಂತೆ ಸುಗಮ ಸಂಚಾರಕ್ಕಾಗಿ ವಿವಿಧೆಡೆ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲಾಗುತ್ತಿದ್ದರೂ ಆಗಾಗ್ಗೆ ಕೈಕೊಡುತ್ತಿರುವುದರಿಂದ ಸಂಚಾರಿ ಪೊಲೀಸರು ವಾಹನಗಳ ಸಂಚಾರವನ್ನು ನಿಬಂಧಿಸಲು ಹೆಣಗಾಡುತ್ತಿದ್ದಾರೆ. ತುಮಕೂರು ನಗರವು ಸರ್ವಾಂಗೀಣವಾಗಿ ಅಭಿವೃದ್ದಿ ಹೊಂದುತ್ತಿದ್ದು ದಿನೇ ದಿನೇ ದ್ವಿಚಕ್ರ ವಾಹನ ಸವಾರರ ಸಂಖ್ಯೆ ಸಹ ಜಾಸ್ತಿಯಾಗುತ್ತಿದೆ. ನಗರದಲ್ಲಿ ಯಾವುದೇ ರಸ್ತೆಗೆ ಹೋದರೂ ವಾಹನಗಳ ಸಂಚಾರ ದಟ್ಟಣೆ ಜಾಸ್ತಿಯಾಗಿದೆ. ಇದಕ್ಕೆ ತಕ್ಕಂತೆ ಸಿಗ್ನಲ್ ಲೈಟ್ಗಳ ಅಳವಡಿಕೆ ಸಹ ಆಗಬೇಕಿದೆ. ಬಿಜಿಎಸ್ ವೃತ್ತ, ಲಕಪ ವೃತ್ತ, ಭದ್ರಮ ವೃತ್ತ, ಶಿವಕುಮಾರ ಸ್ವಾಮೀಜಿ ವೃತ್ತ, ಕೋಟೆ ಆಂಜನೇಯ ಸ್ವಾಮಿ ಈ ವೃತ್ತಗಳಲ್ಲಿ ಮಾತ್ರ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲಾಗಿದೆ. ಅಳವಡಿಸಿರುವ ಸಿಗ್ನಲ್ ಲೈಟ್ಗಳಲ್ಲಿ ಬಿಜಿಎಸ್ ವೃತ್ತ, ಭದ್ರಮ ವೃತ್ತ ಹಾಗೂ ಕೋಟೆ ಆಂಜನೇಯ ಸ್ವಾಮಿ ವೃತ್ತ, ಈ ವೃತ್ತಗಳಲ್ಲಿರುವ ಸಿಗ್ನಲ್ ಲೈಟ್ಗಳು ಆಗಿಂದಾಗ ಕೆಟ್ಟು ಹೋಗುತ್ತಲೇ ಇರುತ್ತದೆ. ಸಿಗ್ನಲ್ ಲೈಟ್ಗಳ ನಿವಾರಣೆ ಮಾಡುವ ಪೊಲೀಸ್ ಇಲಾಖೆ ಮತ್ತು ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸಿಗ್ನಲ್ ಲೈಟ್ಗಳು ಕೆಟ್ಟು ಹಲವಾರು ದಿನಗಳಾದರೂ ಸಹ ಅತ್ತ ತಿರುಗಿ ಸಹ ನೋಡದಂತಹ ಸ್ಥಿತಿ ಉಂಟಾಗಿದೆ. ವಾಹನಗಳ ಸಂಚಾರ ದಾಟಣೆ ಇರುವ ಟೌನ್ ಹಾಲ್ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಕೆಟ್ಟು ಹೋದರೆ ಸಂಚಾರಿ ಪೊಲೀಸರು ಸ್ವತಂ ಸಿಗ್ನಲ್ಗಳನ್ನು ನೀಡುವ ಮೂಲಕ ಬೆಂಡಾಗಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಗರವು ಶೇರ ವೇಗದಲ್ಲಿ ಬೆಳೆಯುತ್ತಿದ್ದರೂ ಇನ್ನು ಹಲವಾರು ಕಡೆ ಸಿಗ್ನಲ್ ಲೈಟ್ ಅಳವಡಿಕೆ ಸಾಕಷ್ಟು ಬೇಡಿಕೆಗಳು ಪೊಲೀಸ್ ಇಲಾಖೆ ಮತ್ತು ಪಾಲಿಕೆ ಬರುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶಿರಾಗೇಟ್ ಮೂಲಕ ಆಂಧ್ರಸ್ನಲ್ಲಿ ತರಕಾರಿ ಮಾರುಕಟ್ಟೆಗೆ ಹೋಗುವ ರಸ್ತೆಯಂತೂ ಸದಾ ಬ್ಯುಸಿಯಾಗಿರುತ್ತೆ. ಈ ರಸ್ತೆಯಲ್ಲಿ ವಾಹನ ಸಂಚಾರ ನಿಯಂತ್ರಿಸಲು ಶಿರಾಗಿಟ್ನ ಕಾಳಿದಾಸ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಲು ಸಾಕಷ್ಟು ಮನವಿಗಳನ್ನು ಸಂಘ ಸಂಸ್ಥೆಯವರು ನೀಡಿದರೂ ಇಲ್ಲಿಯವರೆಗೆ ಯಾವುದೇ ಅನುಷ್ಠಾನವಾಗಿಲ್ಲವೆಂದು ಸಾರ್ವಜನಿಕರು ದೂರುತ್ತಾರೆ. ಸುಮಾರು 10-15 ವರ್ಷದಿಂದ ವಿಪರೀತ ಟ್ರಾಫಿಕ್ ಜಾಸ್ತಿ ಆಗಿದೆ. ನಾವೆಲ್ಲರೂ ಕೋರ್ಕೊಂಡಾಗ ನಮ್ಮೆಲ್ಲರ ವಿನಂತಿಗೆ ಇಲ್ಲಿ ಸಿಗ್ನಲ್ ಲೈಟು ಹಾಕಿದ್ರು. ಆದರೆ ಒಂದು ದುರದೃಷ್ಟ ಅಂದರೆ ಇದು ಯಾವ ಸರಿ ಇದೆ ಅನ್ನೋದೇ ನಮ್ಗೆ ಇನ್ನೂ ಗೊತ್ತಿಲ್ಲ. ಮೂರು ದಿನಕ್ಕೆ ರಿಪೇರಿ ಟ್ರಾಫಿಕ್ನವ್ರು ಕೇಳಿದ್ರೆ ಮುನ್ಸಿಪಾಲ್ಟಿಯವ್ರು ಹೇಳ್ತಾರೆ, ಮುನ್ಸಿಪಾಲ್ಟಿಲಿರೋ ನಗರಸಭಾ ಸದಸ್ಯರು ಕೇಳಿದ್ರೆ MLA ತೋರಿಸ್ತಾರೆ, MLA ಹಿಂಗೆ. ಆದರೆ ಇಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗಿದೆ ಅದು ನಾವು ಕಣ್ತುಂಬ ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಸಹ ಶಾಲೆಗಳಿಗೆ ಹೋಗ್ತಾರೆ, ಇವ ಮನೆಗೆ ಬರೋವರೆಗೂ ನಮ್ಗೆ ಭಯ ಆಗಿದೆ. ಉದಾಹರಣೆಗೆ ಇವಾಗ ಬಸ್ ಸ್ಟ್ಯಾಂಡಿನ ಭತ್ತ ತುಂಬ ಡೌನ್ ಇದೆ, ಇಲ್ಲೊಂದು ಹಂಪ ಹಾಕಿ ಅಂತ ಮನೆ ನೂತನವಾಗಿ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವ್ರಿಗೆ ನಾವು ಕೇಳ್ಕೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ಲೈಟ್ ಇದೆ, ಮೊಂಬತ್ತಿ ಉರಿದಂಗೆ ಉರಿಯತ್ತಿ ಈ ಲೈಟು. ಇಲ್ಲಿ ಕತ್ಲು ಮಯ, ಸುತ್ತಲೂ ಶೋ ಲೈಟ್ಗಳು ಏನಿದೆ ಹೊಸದಾಗಿ ಹಾಕಿರೋ ಫ್ಲೈಓವರ್ ಮೇಲೆ ಅದನ್ನ ಇಲ್ಲಿ ಎಲ್ಲ ಹಾಕಬೇಕು ಅಂತ ಅವ್ರನ್ನ ವಿನಂತಿಸ್ಕೊಂಡಿದ್ದೀವಿ. ದಯವಿಟ್ಟು ತಕ್ಷಣ ಈ ಶಾಸಕರಾಗಲಿ, ನಗರಸಭಾ ಸದಸ್ಯರುಗಳಾಗಲಿ, ಕಮಿಷನರು, DC ಯಾರು ಗಮನಕ್ಕೆ ತಗೊಂಡು ತಕ್ಷಣವೇ ಮೊದಲು ಈ ಟ್ರಾಫಿಕ್ ತಿಂಗಳು ಸರಿ ಹೋಗ್ಬೇಕು. ಜೊತೆಗೆ ಮಾಮಾನೆಕೆರೆ ಏನಿದೆ ಅದು ಸೋಲಾರ್ ಲೈಟು, ಅದು ಮೊಂಬತ್ತಿನೂ ಅಲ್ಲ ಏನೂ ಅಲ್ಲ, ಆರೋಪ ಬಿಟ್ಟಿದೆ ಅದು. ದಯವಿಟ್ಟು ಅದಕ್ಕೊಂದು ವಿದ್ಯುತ್ ವ್ಯವಸ್ಥೆನೂ ಆಗಬೇಕು. ಇನ್ನು ಬಟವಾಡಿಯಲ್ಲಿ ವೃತ್ತ ಮಾಡಿ ಸಿಗ್ನಲ್ ಲೈಟ್ ಅಳವಡಿಸುವ ಬಗ್ಗೆ ಹಿಂದಿನ ಶಾಸಕರು ಹಾಲಿ ಸಂಸದರು ಸಾಕಷ್ಟು ಬಾರಿ ಸ್ಥಳ ಪರಿಶೀಲನೆ ಮಾಡಿ ತುರ್ತಾಗಿ ವೃತ್ತ ಮತ್ತು ಸಿಗ್ನಲ್ ಲೈಟ್ ಅಳವಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕ್ಯಾಸಂದ್ರದಲ್ಲೂ ವಾಹನ ದಾಟಣೆ ಜಾಸ್ತಿ ಆಗಿರುವುದರಿಂದ ಮಠಕ್ಕೆ ಹೋಗುವ ಕ್ಯಾಸಂದ್ರದ ರಸ್ತೆಯಲ್ಲಿ ವೃತ್ತ ಮಾಡಿ ಸಿಗ್ನಲ್ ಲೈಟ್ ಹಾಕಿದರೆ ಎಷ್ಟೋ ಅಪಘಾತಗಳು ಕಡಿಮೆ ಆಗುವ ಜೊತೆಗೆ ಆ ಭಾಗದ ನಾಗರಿಕರು ಸುಗಮವಾಗಿ ರಸ್ತೆ ದಾಟಬಹುದಾಗಿದೆ. ನಗರದಲ್ಲಿ 5 ಕಡೆ ಸಿಗ್ನಲ್ ಲೈಟ್ಗಳನ್ನ ಅಳವಡಿಸಿದ್ದಾರೆ. ಇದರಲ್ಲಿ 5 ಕಡೆನೂ ಸಹ ಯಾವಾಗಲೂ ಒಂದಲ್ಲ ಒಂದು ಕೆಟ್ಟು ನಿಂತೇ ಇರುತ್ತೆ. ಪಾಪ ಈ ಟ್ರಾಫಿಕ್ ಪೊಲೀಸ್ನವ್ರದನ್ಕ ಹಿಂಸೆ ನೋಡೋಕೆ ಆಗೋದಿಲ್ಲ. ಹಾಗೆಯೇ ನಮ್ಮ ಆಟೋ ಚಾಲಕರಾಗಿರ್ಬೋದು, ಬೇರೆ ವೆಹಿಕಲ್ಸ್ ಆಗಿರ್ಬೋದು, ಟೂ ವೀಲ್ನವ್ರು ಆಗಿರ್ಬೋದು, ಈ ಸಿಗ್ನಲ್ಗಳಿಲ್ದಾಗ ಎಲ್ಲರಿಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇರುತ್ತೆ ಅಂತೇಳಿ ಸುಮ್ಮನೆ ನುಗ್ತಾನೇ ಇರ್ತಾರೆ. ಆ ನುಗ್ತಾ ಇರಬೇಕಾದ್ರೆ ಅದಕ್ಕಿದಕ್ಕೆ ಗಾಡಿಗಳಿಗೆಲ್ಲ ಟಚ್ ಆಗಿ
ಎಲ್ಲ ಎಡವಟ್ಟಾಗುತ್ತೆ. ಎಷ್ಟೋ ಜನ ಕೈ ಕಾಲುಗಳಿಗೂ ಏಟುಗಳು ಮಾಡ್ಕೊಂಡಿದ್ದಾರೆ. ಸರ್ಕಾರದವರು ಸ್ವಲ್ಪ ಇತ್ತ ಕಡೆ ಹೆಚ್ಚಿನ ಗಮನ ಹರಿಸಿ ಯಾವಾಗಲೂ ಸಿಗ್ನಲ್ ಲೈಟ್ಗಳು ಶಾಶ್ವತವಾಗಿ ಇರೋ ರೀತಿ ನೋಡ್ಕೊಬೇಕು. ಅದರಲ್ಲೂ ಈ ಸಿಗ್ನಲ್ ಲೈಟ್ಗಳು ಆನ್ ಆಗಿದ್ದಾಗ ಈ ನಂಬರ್ಸ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಕೆಲವು ಸಿಗ್ನಲ್ಗಳಲ್ಲಿ ನಂಬರ್ಸ್ ಇರುತ್ತೆ, ಕೆಲವು ಸಿಗ್ನಲ್ಗಳಲ್ಲಿ ನಂಬರ್ ಇರಲ್ಲ. ಹೀಗಾಗಿ ಸ್ವಲ್ಪ ನಂಬರ್ ಇದ್ದರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ದಯವಿಟ್ಟು ಸರ್ಕಾರ ಇತ್ತ ಕಡೆ ಹೆಚ್ಚಿನ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ನಾಗರಿಕವಾಗಿ ಬಹಳ ಬೆಳೆದಿದ್ದು ಸಹ ತುಂಬ ಟ್ರಾಫಿಕ್ ಯಾವಾಗಲೂ ಇರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಭದ್ರಮ್ಮ ಚೌಲ್ಟ್ರಿ ನಾಲ್ಕು ಕಡೆಯೂ ನಾಲ್ಕು ದೇವಸ್ಥಾನ ಮತ್ತು ಜೂನಿಯರ್ ಕಾಲೇಜು ಇದ್ದು ಎಲ್ಲ ವಯೋವೃದ್ಧರು ಶಾಲೆಗೆ ಹೋಗತಕ್ಕಂಥ ಶಿಕ್ಷಕರು ಶಿಕ್ಷಕಿಯರು ಮತ್ತು ಅಬಾಲ ವೃದ್ಧರು ವಿದ್ಯಾರ್ಥಿಗಳು ಎಲ್ಲರೂ ಓಡಾಡ್ತಕ್ಕಂಥ ಜಾಗ. ಇಲ್ಲಿ ಮುಖ್ಯವಾಗಿ ಅಗತ್ಯವಾಗಿರ್ತಕ್ಕಂಥ ಒಂದು ಸಿಗ್ನಲ್ ಲೈಟು ಕೆಟ್ಟು ಕೆಲವೇ ಬಹಳ ತಿಂಗಳೇ ಆದರೂ ಸಹ ಇದರ ಬಗ್ಗೆ ಯಾರೂ ಸಹ ಎಚ್ಚರಿಕೆ ವಹಿಸದೆ ಬಹಳ ಅನಾಹುತಕ್ಕೆ ಈಡಾಗ್ತಾ ಇದೆ. ಇದು ಬಹಳ ವಿಷಾದನೀಯ. ಆದಷ್ಟು ಕಾವಂದರು ಗುಬ್ಬಿಗೇಟ್ ಎಸ್ಐಟಿ ಕಾಲೇಜು ಮುಂಭಾಗ, ಸೋಮೇಶ್ವರಪುರಂನ ಇಂದಿರಾಗಾಂಧಿ ಸರ್ಕಲ್, ಮಂಡಿಪೇಟೆಯ ಚರ್ಚ್ ವೃತ್ತ, ಈ ಸ್ಥಳಗಳಲ್ಲಿ ಹೊಸದಾಗಿ ಸಿಗ್ನಲ್ ಲೈಟ್ಗಳನ್ನು ಹಾಕಿದರೆ ವಾಹನ ಸಂಚಾರ ದಾಟನೆಯನ್ನು ನಿಯಂತ್ರಿಸಬಹುದಾಗಿದೆ. ಸರ್ಕಾರವು ವಿಶೇಷ ಆಸಕ್ತಿ ವಹಿಸಿ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸುವ ಜೊತೆಗೆ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸುವುದು ತುಂಬಾ ಅವಶ್ಯಕವಾಗಿದೆ.